ಕರ್ತನಲ್ಲಿ ಪ್ರಿಯರಾದ ಸಹೋದರ ಸಹೋದರಿಯರೇ ನಿಮ್ಮೆಲ್ಲರಿಗೂ ಕೂಡ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಹೊಸ ವರ್ಷದ ಶುಭಾಶಯಗಳನ್ನು ನನ್ನ ಪರವಾಗಿ ನನ್ನ ಕುಟುಂಬದ ಪರವಾಗಿ ಸೇವೆಗಳ ಪರವಾಗಿ ನಿಮಗೂ ನಿಮ್ಮ ಕುಟುಂಬದವರೆಗೂ ತಿಳಿಯಪಡಿಸಿಕೊಳ್ಳುವುದರಲ್ಲಿ ನಾನು ಬಹಳ 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 ಸಂತೋಷಪಡ್ತೇನೆ ವಿ ವಿಶ್ ಯು ಅ ವೆರಿ ಬ್ಲೆಸ್ಸಡ್ ಆ್ಯಂಡ್ ಪ್ರಾಸ್ಪರಸ್ ನ್ಯೂ ಇಯರ್ ಟ್ವೆಂಟಿ ಟ್ವೆಂಟಿ ಫೋರ್ ಈ ಹೊಸ ವರ್ಷದಲ್ಲಿ ಕರ್ತನು ನಿಮ್ಮನ್ನು ಅಪರಿಮಿತವಾಗಿ ಆಶೀರ್ವದಿಸಲಿ ಆತ್ಮೀಕ ಜೀವಿತದಲ್ಲಿ ಇನ್ನೊಂದು ಹಂತದ ಮಹಿಮೆಗೆ ಕರೆದೊಯ್ಯಲಿ ಬಲದಿಂದ ಬಲ ಮಹಿಮೆಯಿಂದ ಮಹಿಮೆ ಕೃಪೆಯಿಂದ ಕೃಪೆ ಇನ್ನು ಆತ್ಮೀಕ ಜೀವಿತದಲ್ಲಿ ಪರಿಶುದ್ಧಾತ್ಮನೊಟ್ಟಿಗೆ ಆಳವಾದ ಅನುಭವದಲ್ಲಿ ನಡೆಯುವಂತೆ ನಿಮ್ಮ ನಿಮ್ಮ ಕುಟುಂಬವನ್ನು ಈ ಇಡೀ ವರ್ಷ ಕರ್ತನ ಆಶೀರ್ವದಿಸುವಂತೆ ಒಳ್ಳೆಯ ಸುಖ ಬಲ ಆರೋಗ್ಯವನ್ನು ಕೊಟ್ಟು ನಿಮ್ಮ ಹೃದಯದ ಬಯಕೆಗಳನ್ನು ನೆರವೇರಿಸಿ ನಿಮ್ಮ ಪ್ರಾರ್ಥನೆಗಳಿಗೆ ಸದತ್ತವನ್ನು ಕೊಟ್ಟು ಈ ವರ್ಷ ಒಂದು ಹರ್ಷಕರವಾದ ಸಂತೋಷಕರವಾದಂಥ ಆನಂದ ತುಂಬಲ್ಪಟ್ಟಂಥ ವರ್ಷವಾಗಿರಲಿ ಎಂಬುದಾಗಿ ಕರ್ತನಾದಂಥ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ನಿಮ್ಮನ್ನು ಹಾರೈಸ್ತೇನೆ ಆಶೀರ್ವದಿಸ್ತೇನೆ ಈ ಹೊಸ ವರ್ಷ ಉಂಟ್ರಿ ಅನೇಕರಿಗೆ ಅನೇಕ ವಿಧವಾದಂಥ ಕನಸುಗಳಿರುತ್ತದೆ ಕಳೆದ ವರ್ಷ ಉತ್ತರ ಬಾರದೆ ಇರುವಂಥ ಮನವಿಗಳಿಗೆ ಭಿನ್ನಗಳಿಗೆ ಪ್ರಾರ್ಥನಾ ಬೇಡಿಕೆಗಳಿಗೆ ಈ ವರ್ಷವಾದರೂ ನನಗೆ ಉತ್ತರ ಸಿಗ್ತದೆಯಾ ಎಂಬುದಾಗಿ ಒಂದು ಹೊಸ ನಿರೀಕ್ಷೆಯಿಂದ ಕಾಲಿಡಬಹುದು ಅದು ಮಾತ್ರ ಅಲ್ಲ ಒಂದು ಮಗುಗಾಗಿ ನಾನು ಪ್ರಾರ್ಥನೆ ಮಾಡ್ತಿದ್ದೆ ವಿವಾಹಕ್ಕಾಗಿ ಪ್ರಾರ್ಥನೆ ಮಾಡ್ತಿದ್ದೆ ಒಂದು ಉದ್ಯೋಗಕ್ಕಾಗಿ ಪ್ರಾರ್ಥನೆ ಮಾಡ್ತಿದ್ದೆ ಒಂದು ಪ್ರಮೋಷನ್ಗಾಗಿ ಪ್ರಾರ್ಥನೆ ಮಾಡ್ತಿದ್ದೆ ಕಳೆದ ವರ್ಷ ಅದೆಲ್ಲ ಏನು ನಡೀಲಿಲ್ಲ ಈ ವರ್ಷವಾದರೂ ನಡೆಯುತ್ತಿದೆಯಾ ಎಂಬುದಾಗಿ ಒಂದು ಒಂದು ಭರವಸೆಯಿಂದ ನೀವು ಕಾಲಿಡಿರ್ತಾ ಇರಬಹುದು ನಂಬಿಕೆಯಿಂದ ಮುಂದೆ ಸಾಗ್ರಿ ಕಳೆದ ವರ್ಷದಲ್ಲಿ ಏನು ನಡಿಲಿಲ್ಲವೋ ಅದರ ಬಗ್ಗೆ ತುಂಬ ಯೋಚನೆ ಮಾಡುತ್ತಾ ನೀವು 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 ನಿಮ್ಮನ್ನೇ ನೀವು ಸೋತುವಿಕೆಯಲ್ಲಿ ಮುಳುಗಿಸ್ಬೇಡ್ರಿ ಹೊಸ ವರ್ಷದಲ್ಲಿ ಹೊಸ ನಿರೀಕ್ಷೆ ಹೊಸ ನಂಬಿಕೆ ದೇವರು ಖಂಡಿತವಾಗಲೂ ಮಾಡೇ ಎಂಬುದಾಗಿ ಕರ್ತನ ಮೇಲೆ ಭರವಸೆ ಇಟ್ಟು ನೀವು ಮುಂದೆ ಸಾಗುವಾಗ ಈ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ವರ್ಷ ನಿಜವಾಗಲೂ ನಮಗೆ ಆಶೀರ್ವಾದದ ವರ್ಷವಾಗಿರ್ತದೆ ಈ ವರ್ಷಕ್ಕೆ ನೀವು ಪ್ಲ್ಯಾನ್ ಮಾಡ್ರಿ ಅಲ್ವಾ ಈ ವರ್ಷದಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಾನು ಎಷ್ಟು ಆತ್ಮಗಳನ್ನು ಆದಾಯ ಮಾಡುತ್ತೇನೆ ಒಂದು ದರ್ಶನ ಕೆಲಸದ ಜಾಗದಲ್ಲಿ ಏನೆಲ್ಲ ಮಾಡಬೇಕು ಅಂತ ದರ್ಶನ ಸಭೆಯಲ್ಲಿ ಏನೆಲ್ಲ ಮಾಡಬೇಕು ಅಂತ ದರ್ಶನ ಕುಟುಂಬದಲ್ಲಿ ಏನೆಲ್ಲ ಮಾಡಬೇಕು ಅಂತ ದರ್ಶನ ಇದೆಲ್ಲವನ್ನು ದೇವರ ಸಮ್ಮುಖದಲ್ಲಿಟ್ಟು ನಾವು ದೈನಿಕ ಪ್ರಾರ್ಥನೆ ಮಾಡುವಾಗ ಕರ್ತನು ನಿಶ್ಚಯವಾಗಲು ನಮ್ಮ ಈ ಎರಡು ಸಾವಿರದ ಇಪ್ಪತ್ನಾಲ್ಕರನ್ನು ಆಶೀರ್ವದಿಸಿ ನಡೆಸುವಂಥ ದೇವರಾಗಿದ್ದಾನೆ ಅದು ಮಾತ್ರ ಅಲ್ಲ ಆತ್ಮಿಕ ಜೀವಿತದಲ್ಲಿ ನಾನು ಬೆಳೆಯಬೇಕು ಹೊರಗಳು ಬೇಕು ಬಲ ಬೇಕು ಶಕ್ತಿ ಬೇಕೆಂಬುದಾಗಿ ದೇವರ ಸಮ್ಮುಖದಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಪೂರ್ತಿ ನೀವು ಪ್ರಾರ್ಥನೆ ಮಾಡಿರಿ ಕರ್ತನು ನಿಮ್ಮನ್ನು ಶಕ್ತಿಯುತವಾಗಿ ಉಪಯೋಗಿಸುವಂಥ ದೇವರಾಗಿದ್ದಾನೆ ಇಂದಿನ ಧ್ಯಾನಕ್ಕಾಗಿ ಈ ಹೊಸ ವರ್ಷದ ಆ ವಾಗ್ದಾನವಾಗಿ ಅಥವಾ ಹೊಸ ವರ್ಷದ ಒಂದು ಆಶೀರ್ವಾದದ ಸಂದೇಶವಾಗಿ ರೂತಳು ಮೊದಲನೇ ಅಧ್ಯಾಯ ಆರನೇ ವಾಕ್ಯದ ಮೊದಲನೇ ಭಾಗವನ್ನು ನಾನು ನಿಮಗಾಗಿ ಓದಲು ಬಯಸುತ್ತೇನೆ ರೂತಳು ಹಳೆಯ ಒಡಂಬಡಿಕೆಯಲ್ಲಿ ಪುಟ್ಟದ ಸಂಖ್ಯೆ ಇನ್ನೂರ ತೊಂಬತ್ತೆಂಟು ಪೇಜ್ ನಂಬರ್ ಟೂ ನೈಂಟಿ ಏಟ್ ಕನ್ನಡ ಸತ್ಯವೇದ ಪುಸ್ತಕದಲ್ಲಿ ರೂತಳು ಒಂದನೇ ಅಧ್ಯಾಯ ಆರನೇ ವಾಕ್ಯ ಯಹೋವನು ತನ್ನ ಜನರನ್ನು ಕಟಾಕ್ಷಿಸಿ ಅವರಿಗೆ ಆಹಾರವನ್ನು ಅನುಗ್ರಹಿಸಿದ್ದಾನೆಂಬ ವರ್ತಮಾನವನ್ನು ಕೇಳಿ ಎಂಬುದಾಗಿ ಮುಂದುವರಿತಿದೆ ಯಹೋಬನು ತನ್ನ ಜನರನ್ನು ಕಟಾಕ್ಷಿಸಿ ಅವರಿಗೆ ಆಹಾರವನ್ನು ಅನುಗ್ರಹಿಸಿದ ಇದನ್ನೇ ನಾವು ಈ ಹೊಸ ವರ್ಷದ ಆಶೀರ್ವಾದದ ಅಥವಾ ವಾಗ್ದಾನದ ದೇವರು ಕೊಡುವಂಥ ಒಂದು ನುಡಿಯಾಗಿ ನಾವು ತೆಗೆದುಕೊಂಡು ನಾವು ಧ್ಯಾನ ಮಾಡಲಿದ್ದೇವೆ ವಾಕ್ಯ ಹೇಳ್ತದೆ ಯಹೋವನು ತನ್ನ ಜನರನ್ನು ಕಟಾಕ್ಷಿಸಿ ಅವರಿಗೆ ಆಹಾರವನ್ನು ಕೊಟ್ಟ ದ ಲಾರ್ಡ್ ವಿಸಿಟೆಡ್ ಹಿಸ್ ಪೀಪಲ್ ಬೈ ಗಿವಿಂಗ್ ದೆಮ್ ಫುಡ್ ದ ಲಾರ್ಡ್ ವಿಸಿಟೆಡ್ ಹಿಸ್ ಪೀಪಲ್ ಆ್ಯಂಡ್ ಗೇವ್ ದೆಮ್ ಫುಡ್ ದೇವರು ತನ್ನ ಜನರನ್ನು ಸಂಧಿಸಿ ದೇವರು ತನ್ನ ಜನರನ್ನು ದರ್ಶಿಸಿ ದೇವರು ತನ್ನ ಜನರನ್ನು ಕಟಾಕ್ಷಿಸಿ ಅವರಿಗೆ ಆಹಾರವನ್ನು ಕೊಟ್ಟ ಇದರ ಹಿನ್ನೆಲೆ ನೋಡಬೇಕಾದ್ರೆ ರೂತಳು ಆ ಪುಸ್ತಕದಲ್ಲಿ ನವೋಮಿ ರೂತುಳ ಅತ್ತೆ ಬೆತ್ಲೆ ಅಲ್ಲಿ ಬರಗಾಲ ಉಂಟಾಗಿರೋದ್ರಿಂದ ಅವರು ಮೋವಾಬ್ಯ ದೇಶಕ್ಕೆ ಹೋದರು ಅಲ್ಲಿ ಗಂಡ ಎರಡು ಗಂಡು ಮಕ್ಕಳು ಮತ್ತು ಅವರ ಎರಡು ಸೊಸೆಗಳು ಅದರ ಒಂದು ಸೊಸೆ ಹೆಸರೇ ರೂತಳು ಅಲ್ಲಿ ಗಂಡ ತೀರೋದ್ದ ಎರಡು ಗಂಡು ಮಕ್ಕಳು ತೀರೋದ್ರು ಈಗ ಎರಡು ವಿಧವೆ ಸೊಸೆಯಂದರಿಗೆ ಈ ವಿಧವೆ ಅತ್ತೆ ನವಮಿ ಮೂರು ಜನ ಇದ್ದಾರೆ ಆಗ ಈ ನವಮಿಗೆ ಈ ಒಂದು ವರ್ತಮಾನ ಬರುತ್ತದೆ ಏನಂತ ನೋಡಬೇಕಾದ್ರೆ ಯಹೋವನು ತನ್ನ ಜನರನ್ನು ಸಂಧಿಸಿ ಅವರಿಗೆ ಆಹಾರವನ್ನು ಕೊಡ್ತಿದ್ದಾನೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ವರ್ಷ ದೇವರು ನಿಮ್ಮನ್ನು ಪ್ರತಿದಿನ ಸಂಧಿಸುವಂಥ ವರ್ಷವಾಗಿರಲಿ ಆ ಮೀನ್ ಮೀನ್ ದ ಇಯರ್ ಆಫ್ ಲಾಡ್ಜ್ ವೆಜಿಟೇಷನ್ ಈ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ವರ್ಷ ಪ್ರತಿನಿತ್ಯ ನಿಮಗೂ ದೇವರಿಗೆ ಒಂದು ಸಂಧಿಸುವಿಕೆ ಉಂಟಾಗುವಂಥ ವರ್ಷವಾಗಿರಲಿ ಅದು ಮಾತ್ರ ಅಲ್ಲ ಅವರಿಗೆ ಆಹಾರವನ್ನು ಅನುಗ್ರಹಿಸಿದ ಕರ್ತನು ಸಂಧಿಸಿದರೆ ಆಹಾರ ನಾವು ತಿನ್ನುವಂಥ ಆಹಾರ ಮಾತ್ರ ಅಲ್ಲ ಆಹಾರ ಅಂದರೆ ಅಥವಾ ರೊಟ್ಟಿ ರೊಟ್ಟಿ ಅಂದರೆ ಏನು ದೇವರು ಕೊಡುವಂಥ ವಾಕ್ಯ ದೇವರು ಕೊಡುವಂಥ ಪ್ರಕಟಣೆ ದೇವರು ಕೊಡುವಂಥ ಪ್ರವಾದನೆ ದೇವರು ಕೊಡುವಂಥ ವಚನ ದ ಇಯರ್ ಆಫ್ ಲಾಡ್ಸ್ ವಿಸಿಟೇಷನ್ ಆ್ಯಂಡ್ ದ ಇಯರ್ ಆಫ್ ಲಾಡ್ಸ್ ರೆವಲೇಷನ್ ಕರ್ತನು ಸಂಧಿಸುವಂಥ ವರ್ಷ ಅದು ಮಾತ್ರವಲ್ಲ ಕರ್ತನು ಕೊಡುವಂಥ ಪ್ರಕಟಣೆಯ ವರ್ಷ ಆ ಮೀನ್ ಸಂಧಿಸುವಿಕೆ ಮತ್ತು ಪ್ರಕಟಣೆಯ ವರ್ಷ ದರ್ಶನ ಮತ್ತು ಪ್ರಕಟಣೆಯ ವರ್ಷ ದೇವರು ನಮ್ಮನ್ನು ಸಂಧಿಸುವ ಸಂಧಿಸುವಾಗ ದೇವರು ನಮಗೆ ಆಹಾರವನ್ನು ಕೊಡುವ ಆಹಾರ ಅಂದರೆ ದೇವರ ಪ್ರಕಟಣೆಗಳು ದೇವರ ವಾಕ್ಯಗಳು ದೇವರ ನುಡಿಗಳು ದೇವರ ವಚನಗಳು ದೇವರ ಪ್ರವಾದನೆಗಳು ದೇವರ ವಾಗ್ದಾನಗಳನ್ನು ದೇವರು ನಮಗೆ ಕೊಡುವ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನನ್ನ ದೇವರೊಟ್ಟಿಗೆ ಒಂದು ಐಕ್ಯತೆಯಿಂದ ಒಂದು ಬಾಂಧವ್ಯವನ್ನು ಬೆಳೆಸಿಕೊಂಡು ಪ್ರತಿನಿತ್ಯ ಆತನನ್ನು ಸಂಧಿಸಿ ಆತನ ಬಳಿಯಿಂದ ಆ ಮನ್ನ ಆಹಾರವನ್ನು ನಾನು ಹೊಂದಿಕೊಳ್ಳುತ್ತೇನೆ ಅಮ್ಮೆ ಇದಕ್ಕಾಗಿ ನೀವು ಅಪೇಕ್ಷಿಸಿರಿ ಇದಕ್ಕಾಗಿ ಕಾದಿರಿ ಇದಕ್ಕಾಗಿ ಪ್ರಾರ್ಥಿಸಿರಿ ಉಪವಾಸವಿರ್ರಿ ದೇವರೇ ನೀನು ನಿನ್ನ ಜನರನ್ನು ಬೆತ್ಲೆಹೇಮಲ್ಲಿ ಸಂಧಿಸಿ ಅವರಿಗೆ ಆಹಾರವನ್ನು ಕೊಟ್ಟ ಹಾಗೆ ಅವರಿಗೆ ನಿನ್ನ ಪ್ರಕಟಣೆಗಳನ್ನು ಕೊಟ್ಟ ಹಾಗೆ ಸ್ವಾಮಿ ನೀನು ನನ್ನನ್ನು ಸಂಧಿಸು ಪ್ರತಿನಿತ್ಯ ಸಂಧಿಸು ನಾನು ಅದಕ್ಕಾಗಿ ಕಾದಿರ್ತೇನೆ ನನಗೂ ನಿನ್ನ ಪ್ರಕಟಣೆಗಳನ್ನು ಕೊಡು ಆಗ ನನಗೇನು ಬರ್ತದೆ ದೇವರು ನಮ್ಮನ್ನು ಸಂಧಿಸುವಾಗ ದೇವರು ತನ್ನ ಆಹಾರವನ್ನು ನಮಗೆ ಕೊಡುವಾಗ ನಮಗೇನು ಬರ್ತದೆ ಹೊಸ ಬಲ ಬರ್ತದೆ ಹೊಸ ಶಕ್ತಿ ಬರ್ತದೆ ಹೊಸ ನಂಬಿಕೆ ಬರ್ತದೆ ಹೊಸ ನಿರೀಕ್ಷೆ ಬರ್ತದೆ ಒಂದು ಎಂಪವರ್ಮೆಂಟ್ ನಾವು ಶಕ್ತಿಶಾಲಿಗಳಾಗಿ ಪರಾಕ್ರಮಶಾಲಿಗಳಾಗಿ ಬದಲಾಗೋದಕ್ಕೆ ಸಾಧ್ಯ ಐ ಮೀನ್ ಕಾರಣ ಒಬ್ಬ ಮನುಷ್ಯನು ದೇವರನ್ನು ಸಂಧಿಸಿದರೆ ಅವನು ಲೋಕದ ಮನುಷ್ಯನಾಗಿರೋದಿಲ್ಲ ಅವನು ಬೇರೆ ರೀತಿಯಾದಂಥ ಮನುಷ್ಯನಾಗಿರ್ತಾನೆ ಕಾರಣ ಅವನು ದೇವರನ್ನು ಸಂಧಿಸುವಂಥ ಮನುಷ್ಯ ಇಲ್ಲಿ ಒಂದು ಲೋಕದ ಜನರಿಗೂ ನಮ್ಮ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿರುವಂಥ ಯಹೋವಾ ದೇವರು ಯೇಸು ಕ್ರಿಸ್ತ ದೇವರು ಪರಿಶುದಾತ್ಮ ದೇವರಿಗೂ ಗೊತ್ತ ವ್ಯತ್ಯಾಸ ಇಲ್ಲಿ ವಾಕ್ಯ ಹೇಳ್ತದೆ ಯಹೋವನು ತನ್ನ ಜನರನ್ನು ಸಂಧಿಸಿದ ಮತ್ತು ಲೋಕದ ಜನರು ತಮ್ಮ ದೇವರುಗಳನ್ನು ಸಂಧಿಸುವುದಕ್ಕೆ ಹೋಗ್ತಿದ್ದಾರೆ ಆದರೆ ಸತ್ಯವೇದ ಈ ಅದ್ಭುತವಾದಂಥ ಸತ್ಯವುಳ್ಳ ದೇವರು ತನ್ನ ಜನರನ್ನು ಸಂಧಿಸುವುದಕ್ಕಾಗಿ ಬರುವಂಥ ದೇವರಾಗಿದ್ದಾನೆ ನೀವು ಗುಡಿಸಲು ಮನೆಯಲ್ಲಿರ್ಬೋದು ಅಥವಾ ಯಾವುದೋ ಒಂದು ಕು ಗ್ರಾಮದಲ್ಲಿರ್ಬೋದು ಅಥವಾ ಒಂದು ಒಂದು ಬಂಗ್ಲಾದಲ್ಲಿರ್ಬೋದು ನೀವು ಯಾವ ದೇಶದಲ್ಲಿದ್ದರೂ ಕೂಡ ದೇವರು ನಿಮ್ಮನ್ನು ನನ್ನನ್ನು ಸಂಧಿಸುವುದಕ್ಕಾಗಿ ನಾವಿರುವಂಥ ಜಾಗಕ್ಕೆ ಬರುವಂಥ ದೇವರಾಗಿದ್ದಾನೆ ಅಲ್ಲಿ ವಾಕ್ಯ ಅದೇ ಹೇಳ್ತದೆ ಯಹೋವನು ತನ್ನ ಜನರನ್ನು ಕಟಾಕ್ಷಿಸಿ ಸಂಧಿಸಿ ಅವರಿಗೆ ಆಹಾರವನ್ನು ಅನುಗ್ರಹಿಸಿದ ಎಷ್ಟು ಅದ್ಭುತವಾದಂಥ ದೇವರಲ್ವ ನಾವಿರುವಂಥ ಜಾಗಕ್ಕೆ ನಾವು ಕರೆಯುವಾಗ ನಮ್ಮ ಮಧ್ಯದಲ್ಲಿ ಬರುವಂಥ ಒಂದು ಅದ್ಭುತವಾದಂಥ ದೇವರು ಯಾಕೆ ಈತನು ಸಂಧಿಸ್ತಾನೆ ಯಾಕೆ ಈತನ ದರ್ಶಿಸ್ತಾನೆ ನಮ್ಮನ್ನು ಬಲಪಡಿಸುವುದಕ್ಕಾಗಿ ತನ್ನ ಅನುಸಾರವಾಗಿ ನಮ್ಮನ್ನು ನಡೆಸುವುದಕ್ಕಾಗಿ ನಮ್ಮನ್ನು ಯಾವ ಉದ್ದೇಶಕ್ಕಾಗಿ ರೂಪಿಸಿದನೋ ಸೃಷ್ಟಿಸಿದನೋ ಅದನ್ನು ನೆರವೇರಿಸುವುದಕ್ಕಾಗಿ ದೇವರು ನಮ್ಮನ್ನು ಸಂಧಿಸುವಂಥ ದೇವರಾಗಿದ್ದಾನೆ ಒಬ್ಬ ಮನುಷ್ಯನು ಇನ್ನೊಬ್ಬ ಮನುಷ್ಯನನ್ನು ಸಂಧಿಸುವ ಹಾಗೆ ಭೂಮಿ ಆಕಾಶವನ್ನು ಉಂಟು ಮಾಡಿದಂಥ ದೇವರು ನಿಮ್ಮನ್ನು ನನ್ನನ್ನು ಸಂಧಿಸುವಂಥ ದೇವರಾಗಿದ್ದಾನೆ ದ ಇಯರ್ ಆಫ್ ಲಾಜ್ ವಿಸಿಟೇಷನ್ ಆ್ಯಂಡ್ ದ ಇಯರ್ ಆಫ್ ಲಾಡ್ಸ್ ರೆವಲ್ಯೂಷನ್ ಐ ಮೀನ್ ದೇವರು ಸಂಧಿಸಿದ್ರೆ ಸುಮ್ಮನೆ ಇರೋದಿಲ್ಲ ಆತನು ಪ್ರಕಟಣೆಗಳು ಕೊಡ್ತಾನೆ ತನ್ನ ವಾಗ್ದಾನಗಳನ್ನು ಕೊಡ್ತಾನೆ ತನ್ನ ನುಡಿಗಳನ್ನು ಕೊಟ್ಟು ನಮ್ಮನ್ನು ಉತ್ತೇಜನಪಡಿಸುವಂಥ ನಮ್ಮನ್ನು ಬಲಪಡಿಸುವಂಥ ಒಂದು ಅದ್ಭುತವಾದಂಥ ದೇವರಾಗಿದ್ದಾನೆ ನಾನು ಪ್ರಸಂಗ ಮಾಡುವಂಥ ಯೇಸು ಸ್ವಾಮಿ ಜೀವವುಳ್ಳ ದೇವರು ಸತ್ಯವುಳ್ಳ ದೇವರು ಆತನು ಇವತ್ತಿಗೂ ಜೀವಂತವಾಗಿರುವಂಥ ದೇವರು ಆದ್ದರಿಂದ ಆತನು ನಾವಿರುವಂಥ ಜಾಗಕ್ಕೆ ನಮ್ಮನ್ನು ಬಂದು ಸಂಧಿಸುವಂಥ ದೇವರು ಲೋಕದಲ್ಲಿ ಲಕ್ಷಗಟ್ಟಲೆ ಸಾಕ್ಷಿಗಳು ಕೋಟಿಗಟ್ಟಲೆ ಸಾಕ್ಷಿಗಳು ಯಾವುದೇ ಖಂಡಕ್ಕೆ ಖಂಡಕ್ಕೋದ್ರು ಯಾವುದೇ ದ್ವೀಪಕ್ಕೆ ಹೋದರೂ ಕೂಡ ಏಸು ದೇವರು ಯಹೋವ ದೇವರು ಪರಿಶುದ್ಧಾತ್ಮನ ದೇವರು ತಮ್ಮ ಜನರನ್ನು ಬಂದು ಸಂಧಿಸಿದಂಥ ಅನುಭವಗಳು ಹೇರಾಳ 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 ಈ ಸತ್ಯವೇದ ಒಂದು ಸುಳ್ಳು ಕಥೆಯಲ್ಲ ಇದು ಸತ್ಯವುಳ್ಳ ವಾಕ್ಯಗಳನ್ನು ಗೊಂಡಂಥ ಒಂದು ಪುಸ್ತಕ ದೇವರ ವಾಕ್ಯ ದೇವರು ತನ್ನ ಜನರನ್ನು ಸಂಧಿಸುವಾಗ ಅವರಿಗೆ ಆಹಾರವನ್ನು ಕೊಡ್ತಾನೆ ಅವರಿಗೆ ಪ್ರಕಟಣೆಗಳನ್ನು ಕೊಡ್ತಾನೆ ಆದಿಕಾಂಡದಿಂದ ಪ್ರಕಟಣೆ ತನಕ ನೀವು ನೋಡಬೇಕಾದ್ರೆ ಎಲ್ಲ ಭಾಗಗಳಲ್ಲಿ ತನ್ನ ದಾಸರನ್ನು ದೇವರು ಸಂಧಿಸ್ತಾನೆ ತನ್ನ ತನ್ನ ಜನರನ್ನು ದೇವರು ಸಂಧಿಸ್ತಾನೆ ನೋಡ್ರಿ ಏದೇನು ತೋಟದಿಂದ ತಗೊಳ್ರಿ ಆದಮ್ಮ ಅವಳನ್ನು ದೇವರೇ ಪ್ರತಿನಿತ್ಯ ಬಂದು ಸಂಧಿಸ್ತಾ ಇದ್ದ ನೋಹನ ದೇವರು ಸಂಧಿಸ್ತಾ ಅಬ್ರಹಾಮನನ್ನು ಈ ಸಾಕನನ್ನು ಸಂಧಿಸ್ತಾ ಯಾಕೋ ಈ ರೀತಿಯಾಗಿ ಮೋಶೆ ಒಬ್ಬೊಬ್ಬರನ್ನು ನೋಡಬೇಕಾದ್ರೆ ದೇವರೇ ಬಂದು ಸಂಧಿಸ್ತಾನೆ ಅದೇ ದೇವರು ಇವತ್ತು ನಿಮ್ಮನ್ನು ಕೂಡ ಈ ವಾಕ್ಯದ ಮುಖಾಂತರವಾಗಿ ಸಂಧಿಸ್ತಿದ್ದಾನೆ ದೇವರು ಸಂಧಿಸಿದಾಗ ಪ್ರಕಟಣೆಗಳನ್ನು ಕೊಡ್ತಾನೆ ಒಂದು ಮೂರು ಅಂಶಗಳನ್ನು ಮಾತ್ರ ನಾವಿವತ್ತು ಧ್ಯಾನ ಮಾಡಿ ಪ್ರಾರ್ಥನೆ ಮಾಡಲಿದ್ದೇವೆ ಮೊದಲನೇದಾಗಿ ವಿಮೋಚನ ಕಾಂಡ ಮೂರನೇ ಅಧ್ಯಾಯ ಆರನೇ ವಾಕ್ಯ ಇಲ್ಲಿ ದೇವರು ಸಂಧಿಸಿದಾಗ ದೇವರು ತನ್ನ ದಾಸನಾದಂಥ ಮೋಷೆಯನ್ನು ಸಂಧಿಸಿದಾಗ ಕೊಟ್ಟಂಥ ಪ್ರಕಟಣೆ ಏನಂತ ನೋಡಬೇಕಾದ್ರೆ ಒಂದು ನಿರೀಕ್ಷೆಯ ಒಂದು ಪ್ರಕಟಣೆ ನಂಬಿಕೆಯನ್ನು ತರುವಂಥ ಒಂದು ಪ್ರಕಟಣೆ ದೇವರು ಈ ವಿಮೋಚನಾ ಕಾಂಡ ಮೂರನೇ ಅಧ್ಯಾಯ ನೀವು ಓದಿ ನೋಡಬೇಕಾದ್ರೆ ಅಲ್ಲಿ ಮೋಶೆ ತನ್ನ ಮಾವನ ಕುರಿಗಳನ್ನು ಮೇಯಿಸ್ತಾ ಇದ್ದ ಆಗ ಒಂದು ಪೊದರು ಒಂದು ಗಿಡದ ಪೊದರಿತ್ತು ಅದರಲ್ಲಿ ನೋಡಬೇಕಾದ್ರೆ ಬೆಂಕಿ ಹತ್ತಿ ಉರಿತಾ ಇದೆ ಆದರೆ ಅದು ಬೂದಿ ಆಗಲಿಲ್ಲ ಇದನ್ನು ನೋಡಿ ವಿಸ್ಮಯಗೊಂಡಂಥ ಮೋಶೆ ಅದರ ಬಳಿಗೆ ಹೋಗ್ತಾನೆ ಅಲ್ಲಿಂದ ಒಂದು ಧ್ವನಿ ಬರ್ತದೆ ನೀ ನಿಂತಿರುವಂಥ ಜಾಗ ಪವಿತ್ರ ಭೂಮಿ ಪರಿಶುದ್ಧ ಭೂಮಿ ಆದ್ದರಿಂದ ನಿನ್ನ ಕೆರೆಗಳನ್ನು ಬಿಚ್ಚಿ ಹತ್ತಿರಕ್ಕೆ ಬಾ ಅಂತ ಸೊ ಕೆರೆಗಳನ್ನು ಬಿಚ್ಚಿ ಹತ್ತಿರಕ್ಕೆ ಹೋದಾಗ ಆರನೇ ವಾಕ್ಯದಲ್ಲಿ ಆ ಒಂದು ಪೊದರ್ನಿಂದ ಬರುವಂಥ ಮಾತು ಏನಂತ ನೋಡಬೇಕಾದ್ರೆ ನಾನು ನಿನ್ನ ತಂದೆಯ ದೇವರು ಅಬ್ರಹಾಮನ ದೇವರು ಈಸಾಕನ ದೇವರು ಯಾಕೋಬನ ದೇವರು ಅಂದಾಗ ಮೋಶೆ ದೇವರನ್ನು ನೋಡುವುದಕ್ಕೆ ಭಯಪಟ್ಟು ಮುಖವನ್ನು ಮುಚ್ಚಿಕೊಂಡನು ಇಲ್ಲಿ ದೇವರು ಮೋಶೆಯನ್ನು ಸಂಧಿಸ್ತಿದ್ದಾನೆ ಮೋಶೆಯನ್ನು ದರ್ಶಿಸ್ತಿದ್ದಾನೆ ಅಥವಾ ಮೋಶೆಗೆ ತನ್ನ ತನ್ನ ಕಾರ್ಯಗಳನ್ನು ಪ್ರತ್ಯಕ್ಷಪಡಿಸಿ ತೋರಿಸ್ತಿದ್ದಾನೆ ಒಂದು ಬೆಂಕಿಯ ರೂಪದಲ್ಲಿ ಅದರೊಳಗೆಯಿಂದ ಬರುವಂಥ ಒಂದು ಶಬ್ದದ ರೂಪದಲ್ಲಿ ನೋಡ್ರಿ ದೇವರು ತನ್ನ ಜನರನ್ನು ಸಂಧಿಸಬೇಕಾದ್ರೆ ಒಬ್ಬೊಬ್ಬರಿಗೂ ಒಂದೊಂದು ವಿಧವಾದಂಥ ಅನುಭವಗಳಿರ್ತದೆ ಇಲ್ಲಿ ಮೋಶೆಗೆ ಆ ಮುಳ್ಳಿನ ಪೊದೆಯಿಂದ ಒಳಗಿಂದ ಸಂಧಿಸಿದ ಬೆಂಕಿಯಾಗಿ ಸಂಧಿಸಿದ ಅದರೊಳಗಿಂದ ಒಂದು ಗುಡುಗು ಮಿಂಚಿನ ಹಾಗೆ ಆ ಶಬ್ದಗಳು ಹೊರಟು ಬಂದು ಮಾತಾಡಿದ ಹೊಸ ಒಡಮಡಿಕೆಯಲ್ಲಿ ಆ ಪೋಸನಾದಂಥ ಪೌಲನನ್ನು ಆ ಬೆಳಕು ಮತ್ತು ಧ್ವನಿಯಿಂದ ಸಂಧಿಸಿದ ಈ ರೀತಿಯಾಗಿ ಒಬ್ಬೊಬ್ಬರಿಗೆ ಒಂದೊಂದು ವಿಧವಾದಂಥ ಅನುಭವ ಇದರ ಹಿನ್ನೆಲೆ ನೋಡಬೇಕಾದ್ರೆ ಯೋಸೇಫನು ಐಗುಪ್ತ ದೇಶಕ್ಕೆ ಹೋಗ್ತಾನೆ ಅಲ್ಲೇ ಜನರು ನಾನ್ನೂರ ಮೂವತ್ತು ವರ್ಷ ಗುಲಾಮರಾಗಿದ್ದಾರೆ ಈಗ ಜನರೆಲ್ಲ ಗುಲಾಮ ತನದಲ್ಲಿದ್ದಾರೆ ಅಲ್ಲಿ ಫರೋಹನ ಅವನ ಜನರು ಅವರ ಸೈನಿಕರು ಎಲ್ಲರೂ ಕೂಡ ತುಂಬ ಇವರನ್ನು ಹಿಂಸೆ ಪಡಿಸ್ತಾ ಇರ್ತಾರೆ ಈ ಇಸ್ರಾಯೇಲ್ ಜನರು ಗುಲಾಮತನದಲ್ಲಿ ಬಹಳವಾಗಿ ಕಷ್ಟಪಡ್ತಿರ್ತಾರೆ ಈಗ ನಿರೀಕ್ಷೆನೇ ಇಲ್ಲ ನಂಬಿಕೆನೇ ಇಲ್ಲ ದೇವರು ಮೋಶೆಯನ್ನು ಆರಿಸ್ಕೊಂಡ ಈಗ ಮೋಶೆ ಒಂದು ಕೊಲೆ ಮಾಡಿ ನಲವತ್ತು ವರ್ಷಗಳು ತನ್ನ ಮಾವನ ಮನೆಯಲ್ಲಿ ಕುರಿಗಳನ್ನು ಮೇಯಿಸ್ತಾ ಇದ್ದಾನೆ ಈಗ ದೇವರು ಮೋಶೆಯನ್ನು ಸಂಧಿಸುವುದಕ್ಕಾಗಿ ಬಂದ ಸಂಧಿಸಿ ಆತನು ಕೊಟ್ಟಂಥ ಮಾತು ಪ್ರಕಟಣೆಯ ಮಾತು ಏನು ಗೊತ್ತಾ ನಾನು ಯಹೋವ ದೇವರು ನಿನ್ನ ತಂದೆಯ ದೇವರು ಅಬ್ರಹಾಮನ ದೇವರು ಈಸಾಕನ ದೇವರು ಯಾಕೋಬನ ದೇವರು ನಾನೇ ಅಂದರೆ ದೇವರು ಹೇಳ್ತಿದ್ದಾನೆ ನಾನೊಬ್ಬ ಜೀವವುಳ್ಳ ದೇವರಿದ್ದೇನೆ ಆದ್ದರಿಂದ ಇಸ್ರಾಯ್ಲ್ ಜನರು ಇನ್ನು ಮುಂದೆ ಭಯಪಡಬೇಕಾದ ಅವಶ್ಯಕತೆ ಇಲ್ಲ ದೇವರು ತನ್ನ ಜನರನ್ನು ಸಂಧಿಸುವಾಗ ನಿರೀಕ್ಷೆ ಕೊಡುವಂಥ ಪ್ರಕಟಣೆಯಿಂದ ದೇವರು ಮಾತಾಡುತ್ತಾನೆ ಇದು ಭಾಳ ಸ್ಪಷ್ಟವಾಗಿ ದೇವರ ವಾಕ್ಯ ಹೇಳ್ತದೆ ನಾನು ನಿನ್ನ ತಂದೆಯ ದೇವರು ಅಂದರೆ ನಾನು ದೇವರು ಅಬ್ರಹಾಮನ ದೇವರು ಈ ಸಾಕ ದೇವರು ಯಾಕೊಬ್ಬನ ದೇವರು ತನ್ನನ್ನೇ ಆತನು ಪ್ರಕಟಿಸುವಂಥ ದೇವರಾಗಿದ್ದಾನೆ ಈಗ ಮೋಶೆಗೆ ಒಂದು ಹೊಸ ನಂಬಿಕೆ ಬಂದಿರ್ತದೆ ನಮಗೊಬ್ಬ ದೇವರಿದ್ದಾನೆ ನಾವು ಭಯಪಡಬೇಕಾದ ಅವಶ್ಯಕತೆ ಇಲ್ಲ ನಮಗೊಬ್ಬ ದೇವರಿದ್ದಾನೆ ನಮ್ಮ ದೇವರು ನಮ್ಮನ್ನು ಬಿಡಿಸ್ತಾನೆ ನಮ್ಮ ದೇವರು ಗುಲಾಮತನದಿಂದ ನಮ್ಮನ್ನು ಕಾಪಾಡ್ತಾನೆ ನಂಬಿಕೆ ತರುವಂಥ ಪ್ರಕಟಣೆಯನ್ನು ದೇವರು ಕೊಟ್ಟ ದ ಲಾರ್ಡ್ ವಿಸಿಟೆಡ್ ಮೋಸಸ್ ಆ್ಯಂಡ್ ಗೇವ್ ದ ರೆವಲ್ಯೂಷನ್ ಫಾರ್ ನ್ಯೂ ಹೋಪ್ ಒಂದು ಹೊಸ ನಿರೀಕ್ಷೆಯನ್ನು ಕೊಡುವಂಥ ಪ್ರಕಟಣೆಯನ್ನು ದೇವರು ಕೊಟ್ಟ ಸಹೋದರ ಸಹೋದರಿಯೇ ಒಂದು ವೇಳೆ ನಿರೀಕ್ಷೆ ಇಲ್ಲದೆ ನಿಮ್ಗೆ ಕಷ್ಟಪಡ್ತಾ ಇರ್ಬೋದು ನಿರೀಕ್ಷಣೆ ಇಲ್ಲೇ ಎಂಬುದಾಗಿ ಅಯ್ಯೋ ಎಲ್ಲ ಮುಗಿದೋಯ್ತು ಇನ್ನು ಮುಂದೆ ಏನೂ ಇಲ್ಲ ಇನ್ನು ಮುಂದೆ ಬಾಗಿಲು ತೆರೆಯೋದಕ್ಕೆ ಏನಿಲ್ಲ ಎಂಬುದಾಗಿ ದುಃಖದಿಂದಿರ್ಬೋದು ದೇವರು ನಿನ್ನನ್ನು ಸಂಧಿಸುವುದಾದರೆ ಮೋಷೆಗೆ ಕೊಟ್ಟಂಥ ಅದೇ ರೀತಿಯಾದಂಥ ನಿರೀಕ್ಷೆಯ ಪ್ರಕಟಿಯನ್ನು ದೇವರು ನಿನಗೂ ಕೊಡುವಂಥ ದೇವರಾಗಿದ್ದಾನೆ ಮಗಳೇ ಭಯಪಡಬೇಡ ಮಗನೇ ಭಯಪಡಬೇಡ ನಾನಿದ್ದೇನೆ ದೇವರು ನಾನಿದ್ದೇನೆ ಸರ್ವಶಕ್ತನಾದಂಥ ದೇವರು ನಾನಿದ್ದೇನೆ ಸರ್ವಜ್ಞಾನಿಯಾದಂಥ ದೇವರು ನಾನಿದ್ದೇನೆ ಸರ್ವ ವ್ಯಾಪಿಯಾದಂಥ ದೇವರು ನನಗೆ ಆದಿಯೂ ಇಲ್ಲ ನನಗೆ ಅಂತ್ಯವೂ ಇಲ್ಲ ನಾನೇ ಆಲ್ಫಾ ಒಮೇಗ ನಾನೇ ಎಲ್ಲವಾಗಿದ್ದೇನೆ ನಾನು ಅಬ್ರಹಾಮನ ದೇವರು ಮಾತ್ರ ಅಲ್ಲ ಈಸಾಕರ ದೇವರು ಮಾತ್ರ ಅಲ್ಲ ಯಾಕೋಬನ ದೇವರು ಮಾತ್ರ ಅಲ್ಲ ನಾನು ನಿನ್ನ ದೇವರಾಗಿದ್ದೇನೆ ದೇವರಾಗಿ ತನ್ನನ್ನು ಆತನು ಪ್ರತ್ಯಕ್ಷಪಡಿಸುವಾಗ ನಮಗೆ ಹೊಸ ನಿರೀಕ್ಷೆ ಉಂಟಾಗುತ್ತದೆ ನೋಡ್ರಿ ದೇವರು ನಮ್ಮನ್ನು ಸಂಧಿಸುವಾಗ ಆತನು ಮಾತಾಡ್ತಾನೆ ಈಗ ಮೋಶೆನ ಸಂಧಿಸಿದಾಗ ಯಾವ ರೀತಿಯಾದಂಥ ಪ್ರಕಟಣೆ ಕೊಟ್ಟ ತಾನು ದೇವರು ಎಂಬ ಪ್ರಕಟಣೆ ಕೊಟ್ಟ ತಾನು ದೇವರು ಎಂಬುದನ್ನು ಪ್ರಕಟಿಸಿದಾಗ ಮೋಶೆಗೆ ಮತ್ತು ಮೋಶೆ ಹೋಗಿ ತನ್ನ ಜನರಿಗೆ ಹೇಳುವಾಗ ಒಂದು ಹೊಸ ನಿರೀಕ್ಷೆ ಅವರಿಂದ ಹುಟ್ಟು ಬಂದಿತು ಐ ಮೀನ್ ಈ ವರ್ಷ ಪೂರ್ತಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಪೂರ್ತಿ ಹೊಸ ನಿರೀಕ್ಷೆಯಲ್ಲಿರಬೇಕಾ ನಿರೀಕ್ಷೆಯ ಪ್ರಕಟಣೆಗಳು ಹೊಂದ್ಕೋಬೇಕಾ ದೇವರನ್ನು ಸಂಧಿಸುವುದಕ್ಕೆ ಹೆಚ್ಚು ಸಮಯವನ್ನು ಕೊಡ್ರಿ ಅದಕ್ಕಾಗಿ ಕಾದಿರಿ ದೇವರು ನಿಮ್ಮನ್ನು ಸಂಧಿಸುವಾಗ ನಿಜವಾಗಲೂ ನಿರೀಕ್ಷೆಯ ಪ್ರಕಟಣೆಗಳನ್ನು ಆತನು ಕೊಡುವಂಥ ದೇವರಾಗಿದ್ದಾನೆ ಯಾವುದೋ ಒಂದು ಕಾಯಿಲೆನ ಯಾವುದೋ ಒಂದು ಬಲಹೀನತೆಯ ಯಾವುದೋ ಒಂದು ಅಗತ್ಯನ ಒಂದು ಸಾಲನ ಸೋತೋಗಿದ್ದೀರಾ ದೇವರು ಸಂಧಿಸುವುದಕ್ಕೆ ಸ್ಥಳ ಕೊಡ್ರಿ ಕಾದಿರಿ ದೇವರು ಸಂಧಿಸುವಾಗ ತನ್ನ ನಿರೀಕ್ಷೆಯ ಪ್ರಕಟಣೆಗಳನ್ನು ಆತನು ಕೊಡುವಂಥ ದೇವರಾಗಿದ್ದಾನೆ ಎರಡನೇದಾಗಿ ದೇವರು ಇನ್ನೊಬ್ಬ ಮನುಷ್ಯನ ಸಂಧಿಸಿದ ಆತನಿಗೆ ಯಾವ ರೀತಿಯಾದಂಥ ಪ್ರಕಟಣೆಯನ್ನು ಕೊಟ್ಟ ಎಂಬುದಾಗಿ ನಾವು ನೋಡೋಣ ಒಂದು ಅರಸುಗಳು ಹತ್ತೊಂಬತ್ತನೇ ಅಧ್ಯಾಯ ಅದರ ಪೂರ್ತಿ ಇಪ್ಪತ್ತೊಂದು ವಾಕ್ಯಗಳಿದೆ ಆ ಇಪ್ಪತ್ತೊಂದು ವಾಕ್ಯಗಳನ್ನು ನೀವು ಮನೇಲಿ ಓದ್ಕೊಳ್ಳಿರಿ ಇಲ್ಲಿ ಎಲಿಯ ಎಂಬ ಒಬ್ಬ ಮನುಷ್ಯನ ಬಗ್ಗೆ ನಾವು ನೋಡ್ತೇವೆ ಯಾರು ಎಲಿಯ ಒಂದು ಬಲವಾದ ಪ್ರವಾದಿ ಬಲಿಷ್ಠನಾದಂಥ ಪ್ರವಾದಿ ಆ ಹಾಬನು ಇವನನ್ನು ನೋಡಿ ಹೆದರ್ತಾ ಆ ಹಾಬನ ಹೆಂಡತಿ ಈಜಬೇಳಲು ಇವನನ್ನು ನೋಡಿ ಹೆದರ್ತಿದ್ಲು ಅಷ್ಟೊಂದು ದೇವರಿಗಾಗಿ ವೈರಾಗ್ಯವುಳ್ಳ ಒಬ್ಬ ಮನುಷ್ಯನು ಈಗ ಒಂದು ಅರಸಗಳು ಹದಿನೆಂಟನೇ ಅಧ್ಯಾಯದಲ್ಲಿ ಪ್ರಾರ್ಥನೆ ಮಾಡಿದ ಪರಲೋಕದಿಂದ ಬೆಂಕಿ ಇಳಿದು ಬಂತು ಆ ಬೆಂಕಿ ಇಳಿದು ಬಂದ ನಂತರ ಮೊಣಕಾಲುಗಳ ಮಧ್ಯದಲ್ಲಿ ತಲೆನಿಟ್ಟು ಪ್ರಾರ್ಥನೆ ಮಾಡಿದ ಮಳೆಗಾಗಿ ಅಂಗೈಯಷ್ಟು ಮೋಡ ಕಾಣಿಸ್ಕೊಳ್ತು ನಂತರ ದೊಡ್ಡ ಮಳೆ ಬಂತು ಈಗ ಹತ್ತೊಂಬತ್ತನೇ ಅಧ್ಯಾಯ ಪ್ರಾರಂಭದಿಂದ ನಾವು ಓದಬೇಕಾದ್ರೆ ಈಜೆಬೇಳೆನೇನು ಹೇಳ್ತಾಳೆ ಬಾಳನ ಪ್ರವಾದಿಗಳನ್ನು ಎಲಿಯಾಗಿ ಕೊಂದನಲ್ಲ ಅದೇ ರೀತಿಯಾಗಿ ನಾನು ಎಲಿನನ್ನು ಕೂಡ ಕೊಂದಾಕ್ತೇನೆ ಇದನ್ನು ಕೇಳಿದ ತಕ್ಷಣ ಎಲಿಯನ ಒಳಗೆ ಹೆದರಿಕೆ ಒಂದು ಭಯ ಸೋತೋಗಿದ್ದ ಏನಾಗಿದ್ದ ಸೋತ್ ಹೋಗಿದ್ದ ಈಗ ಸೋತೋಗಿರುವಂಥ ಮನುಷ್ಯನಿಗೆ ಏನು ಬೇಕು ದೇವರ ಸಂಧಿಸುವಿಕೆ ಬೇಕು ಸಹೋದರ ಸಹೋದರಿ ನಾವು ಸೋತೋಗಿರಬೇಕಾದ್ರೆ ದೇವರು ನಮ್ಮನ್ನು ಸಂಧಿಸುವಂಥ ದೇವರಾಗಿದ್ದಾನೆ ಆಮೇ ನೋಡ್ರಿ ಇಲ್ಲಿ ಇಲ್ಲಿ ಹನ್ನೊಂದನೇ ವಾಕ್ಯದಿಂದ ನೋಡಬೇಕಾದ್ರೆ ಈ ಪೂರ್ತಿ ಅಧ್ಯಾಯ ನೀವು ಓದಿ ನೋಡ್ರಿ ದೇವರು ಬಂದು ಎಲಿಯನನ್ನು ಸಂಧಿಸಿದ ಆಮೇ ಅಲ್ಲಿ ಋತಳು ಒಂದು ಆರಲ್ಲಿ ಓದ್ತೇವೆ ಯಹೋವನು ತನ್ನ ಜನರನ್ನು ಸಂಧಿಸಿ ದರ್ಶಿಸಿ ಕಟಾಕ್ಷಿಸಿ ಅವರಿಗೆ ಆಹಾರವನ್ನು ಕೊಟ್ಟ ಪ್ರಕಟೆಯನ್ನು ಕೊಟ್ಟ ಮೊದಲನೇ ಅಂಶ ನೋಡಿದ್ವಿ ದೇವರು ಮೋಷನು ಸಂಧಿಸಿ ನಿರೀಕ್ಷೆಯ ಪ್ರಕಟಣೆಯನ್ನು ಕೊಟ್ಟ ಆ ನಿರೀಕ್ಷೆಯ ಪ್ರಕಟಣೆಯೇ ನಾನೇ ದೇವರು ನನ್ನ ಅಬ್ರಹಾಮನ ದೇವರು ಈಸಾಕನ ದೇವರು ಯಾಕೋಬನ ದೇವರು ನಾನು ದೇವರಾಗಿದ್ದೇನೆ ಭಯಪಡಬೇಡ ಅಂತ ಎರಡನೇದಾಗಿ ಸೋತೋಗಿರುವಂಥ ಈ ಮನುಷ್ಯ ಎಲಿಯ ದೇವರು ಸಂಧಿಸ್ತಾನೆ ನಮ್ಮನ್ನು ಹಾಗೆ ಬಿಟ್ಬಿಡುವಂಥ ದೇವರಲ್ಲ ರೀ ಈ ಕಾರ್ಯಕ್ರಮ ನೋಡುವಂಥ ನೀವು ಯಾವುದೋ ಒಂದು ವಿಷಯದಲ್ಲಿ ಸೋತೋಗಿರ್ಬೋದು ದೇವರು ನಿಶ್ಚಯವಾಗಿ ನಿಮ್ಮನ್ನು ಸಂಧಿಸುವಂಥ ದೇವರಾಗಿದ್ದ ಆತನು ತನ್ನ ದಾಸರ ಮುಖಾಂತರ ಸಂಧಿಸ್ಬೋದು ಈ ರೀತಿಯಾಗಿ ತನ್ನ ವಾಕ್ಯಗಳ ಮುಖಾಂತರವಾಗಿ ಸಂಧಿಸ್ಬೋದು ಪ್ರಾರ್ಥನೆಯಲ್ಲಿ ಕಾದಿರಬೇಕಾದರೂ ನೇರವಾಗಿ ಬಂದು ಸಂಧಿಸ್ಬೋದು ತನ್ನ ದೂತರನ್ನು ಕಳಿಸಿ ಸಂಧಿಸ್ಬೋದು ಆದರೆ ಯಾವುದೋ ಒಂದು ವಿಷಯದಲ್ಲಿ ದೇವರು ನಮ್ಮನ್ನು ಸಂಧಿಸುವಂಥ ದೇವರಾಗಿದ್ದಾನೆ ಇಲ್ಲಿ ದೇವರು ತನ್ನ ದಾಸನಾದಂಥ ಪ್ರವಾದಿಯಾದಂಥ ಎಲಿಯನನ್ನು ಸಂಧಿಸ್ಬಿಟ್ಟು ಏನು ಹೇಳ್ತಾನೆ ನಿನ್ನ ಪ್ರಯಾಣ ಬಹುದೂರ ಎಲಿಯನೇ ನೀನು ಸಾಯ್ಬೇಕೆಂಬುದಾಗಿ ಯೋಚನೆ ಮಾಡ್ತಿದ್ದೀಯಾ ಆದರೆ ನೀನು ಮಾಡುವಂಥ ಪ್ರಯಾಣ ಬಹುದೂರ ಅಂತ ಹೇಳಿಬಿಟ್ಟು ದೇವರು ಹೇಳ್ತಿದ್ದಾನೆ ಈ ಹದಿನೈದು ಹದಿನಾರು ಹದಿನೇಳನೇ ಎಲ್ಲ ಓದಬೇಕಾದ್ರೆ ನೀನು ಎರಡು ಅರಸರನ್ನು ಅಭಿಷೇಕ ಮಾಡಬೇಕು ಅದಾದ ನಂತರ ನೀ ನೀನು ನಿನ್ನ ಸೇವೆ ಮುಗಿದ ನಂತರ ನಿನ್ನ ಸೇವೆಯನ್ನು ಮುಂದುವರಿಸುವುದಕ್ಕಾಗಿ ಎಲಿಶನನ್ನು ನೀನು ಅಭಿಷೇಕ ಮಾಡಬೇಕು ಅಂದರೆ ಇಲ್ಲಿ ದೇವರು ಉತ್ತೇಜನದ ಪ್ರಕಟಣೆಯನ್ನು ಕೊಡ್ತಿದ್ದ ಎಲಿಯನನ್ನು ಸಂಧಿಸಿ ಎಲಿಯನನ್ನು ಉತ್ತೇಜನಪಡಿಸಿ ಎಲಿಯನಿಗೆ ಏನೆಲ್ಲ ಮಾಡಬೇಕೆಂಬುದಾಗಿ ಸೇವೆಯ ಕಾರ್ಯಗಳನ್ನು ದೇವರು ಹೇಳಿಕೊಡ್ತಾ ಇದ್ದಾನೆ ಸಹೋದರ ಸಹೋದರಿಯೇ ಇವತ್ತು ಯಾವುದೋ ಒಂದು ವಿಷಯದಲ್ಲಿ ಸೋತೋಗಿದ್ದೀರಾ ಅಷ್ಟೇ ನನ್ನ ಸೇವೆಯೇ ಮುಗಿದೋಯ್ತು ಅಷ್ಟೇ ನನ್ನ ಪ್ರಯಾಣನೇ ಮುಗಿದೋಯ್ತು ಇನ್ಮೇಲೆ ಏನಿಲ್ಲ ಸಾಯ್ದೊಂದೇ ಬಾಕಿ ಎಂಬುದಾಗಿ ತೀರ್ಮಾನ ಮಾಡಿದ್ದೀರಾ ಎಲಿಯನನ್ನು ಸಂಧಿಸಿ ಎಲಿಯನನ್ನು ಉತ್ತೇಜನಪಡಿಸಿ ಎಲಿಯನಿಗೆ ಒಂದು ಮುಂದೆ ಏನು ಮಾಡಬೇಕೆಂಬುದಾಗಿ ಹೇಳಿದಂಥ ದೇವರು ನಿಮ್ಮನ್ನು ಕೂಡ ಸಂಧಿಸಿ ಮಾತಾಡ್ತಿದ್ದಾನೆ ನಿಮ್ಮನ್ನು ಗಂಡು ಅನೇಕರನ್ನು ಆತನ ಆಶೀರ್ವದಿಸುವಂಥ ದೇವರಾಗಿದ್ದಾನೆ ಉತ್ತೇಜನ ಪಡಿಸ್ತಾ ಎಲಿಯನನ್ನು ಉತ್ತೇಜನ ಪಡಿಸ್ತಾ ತನ್ನ ವಾಗ್ದಾನಗಳನ್ನು ಕೊಟ್ಟು ಮುಂದೆ ಏನು ಮಾಡಬೇಕು ನಾನೀನ ಇಟ್ಟಿರುವಂಥ ಉದ್ದೇಶಗಳು ಏನು ಎಲ್ಲವನ್ನು ತಿಳಿಯಪಡಿಸಿ ಉತ್ತೇಜನಪಡಿಸಿದ ರೊಟ್ಟಿಯನ್ನು ಕೊಟ್ಟ ನೀರನ್ನು ಕೊಟ್ಟ ಎರಡಾವರ್ತಿ ರೊಟ್ಟಿ ನೀರನ್ನು ಕೊಟ್ಟ ದೂತನನ್ನು ಕಳುಹಿಸಿದ ತನ್ನ ತನ್ನ ಬಲವಾದ ಶಬ್ದದಿಂದ ಆತನು ಮಾತಾಡಿದ ದೇವರು ನಿಮ್ಮನ್ನು ನನ್ನನ್ನು ಸಂಧಿಸುವಾಗ ನಾವು ಸೋತೋಗಿರುವಂಥ ಸಮಯದಲ್ಲಿ ಸಂಧಿಸುವಾಗ ನಮಗೆ ಪ್ರಕಟಣೆ ಏನು ಗೊತ್ತಾ ಹೊರ ಹುಟ್ಟು ಬರ್ತದೆ ಉತ್ತೇಜನದ ಪ್ರಕಟಣೆ ಉತ್ತೇಜನದ ಪ್ರಕಟಣೆ ಮೂರನೇದಾಗಿ ಕಡೆಯದಾಗಿ ಪ್ರಕಟಣೆಯ ಪುಸ್ತಕ ಒಂದನೇ ಅಧ್ಯಾಯ ಅದರ ಅದರ ಹದಿನೇಳನೇ ವಾಕ್ಯ ನಾವು ನೋಡಬೇಕಾದ್ರೆ ನಾನು ಆತನನ್ನು ಕಂಡಾಗ ಸೆತ್ತವನ ಹಾಗೆ ಆತನ ಪಾದಗಳ ಮುಂದೆ ಬಿದ್ದೆನು ಆತನು ತನ್ನ ಬಲಗೈಯನ್ನು ನನ್ನ ಮೇಲಿಟ್ಟು ಹೆದರಬೇಡ ನಾನು ಮೊದಲನೇದವನು ಕಡೆಯದವನು ಸದಾ ಜೀವಿಸುವ ಆಗಿದ್ದೇನೆ ಸತ್ತವನಾದೆನು ಮತ್ತು ಈಗೋ ಯುಗ ಯುಗಾಂತರಗಳಲ್ಲಿಯೂ ಬದುಕುವವನಾಗಿದ್ದೇನೆ ಮರಣದ ಮತ್ತು ಪಾತಾಳದ ಬೀಗದ ಕೈಗಳು ನನ್ನಲ್ಲಿ ಅವೆ ಆದ್ದರಿಂದ ನೀನು ಕಂಡವುಗಳನ್ನು ಈಗ ನಡೆಯುತ್ತಿರುವವುಗಳನ್ನು ಮುಂದೆ ಆಗಬೇಕಾದವುಗಳನ್ನು ಬರೆ ಹದಿನೇಳು ಹದಿನೆಂಟು ಹತ್ತೊಂಬತ್ತು ಯೋಹಾನ ಯೋಹಾನನನ್ನು ದೇವರು ಸಂಧಿಸ್ತಾನೆ ಸಂಧಿಸಿದಾಗ ಯಾವ ರೀತಿಯಾದಂಥ ಪ್ರಕಟಣೆ ಕೊಟ್ಟಾಗುತ್ತಾ ರಹಸ್ಯದ ಪ್ರಕಟಣೆ ಕಡೇ ಕಾಲದಲ್ಲಿ ಏನು ನಡೀತದೆ ಅಂತ್ಯಕಾಲದಲ್ಲಿ ಏನು ನಡೀತದೆ ಕ್ರಿಸ್ತ ವಿರೋಧಿ ಹೇಗೆ ಬರ್ತಾನೆ ಏಳು ಮುದ್ರೆಗಳು ಏನು ಎಲ್ಲ ಯಜ್ಞದ ಕುರಿಮರಿಯ ಮದುವೆ ಹೇಗಿರ್ತದೆ ಔತನ ಹೇಗಿರ್ತದೆ ಅರ್ಮೆಗದಾಮ್ ಯುದ್ಧ ದೇವರ ಎಲ್ಲ ರಹಸ್ಯವಾದಂಥ ಪ್ರಕಟಣೆಗಳನ್ನು ದೇವರು ಯೋಹಾನನನ್ನು ಸಂಧಿಸಿದಾಗ ಆತನು ಪ್ರಕಟಿಸಿದ ಮೂರನೇದಾಗಿ ದೇವರು ನಿಮ್ಮನ್ನು ನನ್ನನ್ನು ಸಂಧಿಸುವಾಗ ರಹಸ್ಯಗಳನ್ನು ಪ್ರಕಟಿಸ್ತಾನೆ ಲೋಕಕ್ಕೆ ಗುಪ್ತವಾಗಿರುವುದು ಲೋಕಕ್ಕೆ ಮರೆಯಾಗಿರುವುದು ಈ ಲೋಕದಲ್ಲಿ ಕಾರ್ಗತ್ತಲೆ ಆಗಿರುವುದು ಅವುಗಳನ್ನು ದೇವರು ನಮಗೆ ತಿಳಿಯಪಡಿಸುವಂಥ ದೇವರಾಗಿದ್ದಾನೆ ಕಾರಣ ಯೋಹಾನನಿಗೆ ತಿಳಿಯಪಡಿಸಿದ ಯೋಹಾನನನ್ನು ದೇವರು ಸಂಧಿಸಿದ ಅವನು ಈ ಪ್ರಕಟಣೆ ಪುಸ್ತಕ ಪೂರ್ತಿ ನೋಡಬೇಕಾದರೆ ದೇವರು ಸಂಧಿಸಿ 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 ಕೊಟ್ಟಂಥ ಪ್ರಕಟಣೆಗಳು ರಹಸ್ಯ ಪ್ರಕಟಣೆಗಳನ್ನೇ ಯೋಹಾನನು ಬರೆದ ನಿಮ್ಮನ್ನು ನನ್ನನ್ನು ಸಂಧಿಸುವಾಗ ದೇವರು ಪ್ರಕಟಣೆಗಳು ರಹಸ್ಯಗಳನ್ನು ಆತನು ತಿಳಿಪಡಿಸುವಂಥ ದೇವರಾಗಿದ್ದಾನೆ ಸರಿ ಪ್ರಿಯರಾದವರೇ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತ್ನಾಲ್ಕು ಕರ್ತನು ನಿಮ್ಮನ್ನು ಪ್ರತಿನಿತ್ಯ ಸಂಧಿಸಿ ಆತನು ಕೊಡುವಂಥ ಪ್ರಕಟಣೆಗಳು ಮೂರು ಅಂಶಗಳನ್ನು ಇವತ್ತು ನಾವು ಧ್ಯಾನಿಸಿದೆವು ಮೋಶನ ಸಂಧಿಸಿ ನಿರೀಕ್ಷೆಯ ಪ್ರಕಟಣೆಯನ್ನು ಕೊಟ್ಟ ಎಲಿಯನನ್ನು ಸಂಧಿಸಿ ಉತ್ತೇಜನದ ಪ್ರಕಟಣೆಯನ್ನು ಕೊಟ್ಟ ಯೋಹಾನನನ್ನು ಸಂಧಿಸಿ ಪದ್ಮ ದ್ವೀಪದಲ್ಲಿ ಯೋಹಾನನನ್ನು ಸಂಧಿಸಿ ರಹಸ್ಯದ ಪ್ರಕಟಣೆಯನ್ನು ಕೊಟ್ಟ ನಾವು ಕೂಡ ಪ್ರತಿನಿತ್ಯ ದೇವರ ಸಮ್ಮುಖದಲ್ಲಿ ಕಾದಿರೋಣ ದೇವರು ನಮ್ಮನ್ನು ಸಂಧಿಸಲು ಸಿದ್ಧನಾಗಿದ್ದಾನೆ ಅನುದಿನವೂ ಆತನನ್ನು ಸಂಧಿಸಿ ನಿರೀಕ್ಷೆಯ ಪ್ರಕಟಣೆ ಉತ್ತೇಜನದ ಪ್ರಕಟಣೆ ರಹಸ್ಯದ ಪ್ರಕಟಣೆಗಳನ್ನು ಹೊಂದಿಕೊಂಡು ಈ ವರ್ಷ ಪೂರ್ತಿ ದೇವರೊಟ್ಟಿಗೆ ಇನ್ನೂ ಐಕ್ಯತೆಯಲ್ಲಿರಲು ದೇವರು ನಿಮಗೆ ಸಹಾಯ ಮಾಡಿಲ್ಲ ಎಂಬುದಾಗಿ ನಾನು ನಿಮ್ಮನ್ನು ಆಶೀರ್ವದಿಸಿ ನಾವು ಈಗ ಪ್ರಾರ್ಥನೆ ಮಾಡೋಣ ಕಣ್ಗಳನ್ನು ಮುಚ್ಚೋಣ ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ಪರಲೋಕದ ತಂದೆಯೇ ದೇವರೇ ನೀನು ಈ ಎರಡು ಸಾವಿರದ ಇಪ್ಪತ್ನಾಲ್ಕು ಪೂರ್ತಿ ನಮ್ಮೆಲ್ಲರನ್ನು ಸಂಧಿಸು ಸ್ವಾಮಿ ನಮ್ಮೆಲ್ಲರನ್ನು ಸಂಧಿಸು ಸ್ವಾಮಿ ದೇವರೇ ನಿನ್ನ ಆಹಾರವಾಗಿರುವಂಥ ನಿನ್ನ ವಾಕ್ಯವನ್ನು ನಮಗೆ ಕೊಡು ಕಾರಣ ಮನುಷ್ಯನ ರೊಟ್ಟಿಯಿಂದ ಮಾತ್ರವಲ್ಲ ದೇವರ ಬಾಯಿಂದ ಹೊರಡುವಂಥ ಪ್ರತಿ ಮಾತಿನಿಂದಲೂ ಬದುಕುನೆಂಬುದಾಗಿ ನಿನ್ನ ವಾಕ್ಯ ಹೇಳ್ತದೆ ನಿನ್ನ ಪ್ರಕಟಣೆಗಳನ್ನು ಕೊಡು ಸ್ವಾಮಿ ನಿನ್ನ ವಾಗ್ದಾನಗಳನ್ನು ಕೊಡು ದೇವರೇ ನಿನ್ನ ನಿರೀಕ್ಷೆಯ ಪ್ರಕಟಣೆ ದೇವರೇ ನಿನ್ನ ನೀನು ಕೊಡುವಂಥ ಉತ್ತೇಜನದ ಪ್ರಕಟಣೆ ರಹಸ್ಯದ ಪ್ರಕಟಣೆ ಇವುಗಳನ್ನು ಕೊಟ್ಟು ನಮ್ಮನ್ನು ಆಶೀರ್ವದಿಸು ಸ್ವಾಮಿ ಈ ಕಾರ್ಯಕ್ರಮ ನೋಡುವ ಪ್ರತಿಯೊಬ್ಬರನ್ನು ಆಶೀರ್ವದಿಸು ಈ ವರ್ಷ ಪೂರ್ತಿ ಇವರಿಗೆ ಆಶೀರ್ವಾದವಾಗಿರಲಿ ಅದ್ಭುತದ ವರ್ಷವಾಗಿರಲಿ ಆರೋಗ್ಯದ ವರ್ಷವಾಗಿರಲಿ ದೇವರೇ ಸಮೃದ್ಧಿಯ ವರ್ಷವಾಗಿರಲಿ ಇವರನ್ನು ನಿನ್ನ ದಾಸನಾಗಿ ನಾನು ಆಶೀರ್ವದಿಸ್ತೇನೆ ನಿನ್ನ ಕೃಪೆ ನಿನ್ನ ಶಾಂತಿ ನಿನ್ನ ಪ್ರೀತಿ ಸದಾಕಾಲ ಇವರ ಸಂಗಡ ನೆಲೆಯಾಗಿರಲಿ ಇವರೆಲ್ಲರನ್ನು ಸ್ವಾಮಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಗೆ ಆಮೇನ್ ಆಮೇನ್ ಗಾಡ್ ಬ್ಲೆಸ್ ಯು ಒನ್ಸ್ ಅಗೇನ್ ವಿ ವಿಶ್ ಯು ಹ್ಯಾಪಿ ಬ್ಲಸ್ಸಡ್ ಆ್ಯಂಡ್ ಪ್ರಾಸ್ಪರಸ್ ನ್ಯೂ ಇಯರ್ ಟ್ವೆಂಟಿ ಟ್ವೆಂಟಿ ಫೋರ್ ದೇವರು ಈ ವರ್ಷ ಪೂರ್ತಿ ನಿಮ್ಮ ಸಂಗಡ ಇದ್ದು ನಡೆಸಲಿ ಎಂಬುದಾಗಿ ಹಾರೈಸ್ತೇನೆ ಆಶೀರ್ವದಿಸ್ತೇನೆ ಗಾಡ್ ಬ್ಲೆಸ್ ಯು ಆಮೇಲೆ